ನನಗೆ ನನಗೂ ಒಂದು ನಂದೇ ಆದಂತ ಪಾಲಿಸಿ ಈಗ ತಪ್ಪು ತಿಳ್ಕೋಬೇಡಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಜೆಡಿಎಸ್ 20 ಸೀಟು 22 ಸೀಟು ಅದು ಪಕ್ಷವೇ ಅಲ್ಲ ಅಂತಾರೆ ಸಿದ್ದರಾಮಯ್ಯ ಈ ಪಕ್ಷದಲ್ಲೇ ಬೆಳೆದಿದ್ದವರು ಅದಕ್ಕೆ ಮರ್ತೋಗಿದೆ ಅವರಿಗೆ ಜೆಡಿಎಸ್ ಅದು ಪಕ್ಷವೇ ಅಲ್ಲ ಅಂತ ಹೇಳ್ತಾರೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿ 13 ಬಜೆಟ್ ಕೊಟ್ಟಿರತಕ್ಕಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಒಂದು ಕ್ಷೇತ್ರ ಹುಡುಕೊಂಡು ಇನ್ನು ಕ್ಷೇತ್ರ ಯಾವುದು ಅನ್ನೋದನ್ನ ತೀರ್ಮಾನ ಮಾಡಲಕ್ಕೆ ಆಗದೆ ಇಂತ ಪರಿಸ್ಥಿತಿ ಬಂದಿರತಕ್ಕಂತವರು ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಚರ್ಚೆ ಮಾಡ್ತಾರಲ್ಲ ಯಾವ ಒಂದು ನೈತಿಕತೆಯಿಂದ ಮಾತಾಡ್ತೀರಿ ಜೆಡಿಎಸ್ ಪಕ್ಷದ ಬಗ್ಗೆ ನಿಮ್ಮ ಒರಿಜಿನಲ್ ನಿಮ್ಮ ಸ್ವಂತ ಕ್ಷೇತ್ರ ಯಾವುದು ಅಂತಲೇ ಇನ್ನು ನೀವು ತೀರ್ಮಾನ ಮಾಡಕ ಆಗಿಲ್ಲ ಸರ್ ಅವರು ರಾಜ್ಯ ಕುರುಬ ಸಂಘದವರು ಇಲ್ಲಿ ಪುಲರಕ್ಕೆ ಬರಬೇಡಿ ಅಂತ ಹೇಳಿ ಅವರಿಗೆ ತಾಕೀತು ಮಾಡಿದ್ರು ನಾನು ಯಾರು ಕರೀತಾ ಇದ್ದರೋ ಕರೀತಾ ಇಲ್ಲೋ ನನಗೆ ಸಂಬಂಧ ಇಲ್ಲ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು 5 ವರ್ಷ ಆಳ್ತ ಕೊಟ್ಟವರು ಒಂದು ಸ್ಪಷ್ಟವಾದಂತ ರೀತಿಯಲ್ಲಿ ಇಂತ ಕ್ಷೇತ್ರ ನಂದು ಅಂತ ಇನ್ನು ಡಿಸೈಡ್ ಮಾಡ್ಕೊಳ್ಳಕ್ಕೆ ಆಗಿಲ್ಲ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅವರು ಜೆಡಿಎಸ್ ಪಕ್ಷವೇ ಅಲ್ಲ ಅಂತಾರೆ ಸರ್ ಇದು ಪರಿಸ್ಥಿತಿ ನಾವು ಹೇಳಿದ್ರಿ ರಾಜ್ಯ ಜನ ತಯಾರಾಗಿದ್ದಾರೆ ಅಂತ ನಿಮ್ಮ ಕುಟುಂಬನೇ ಅದರ ಜನರ ಇದನ್ನ ತಯಾರ ಮಾಡಿ ಬಳಸಿಕೊಳ್ಳಕ್ಕೆ ಏನಿಲ್ಲ ಯಾವ ಕೋಲ್ಡ್ ವಾರ್ ಇಲ್ಲ ಹಾಟ್ ವಾರ್ ಇಲ್ಲ ಹಾಟ್ ವಾರ್ ಇಲ್ಲ ಒಂದೇ ನಿಮಿಷ ಹಾಸನದ 7 ಸ್ಥಾನದಲ್ಲೂ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ 3ನೇ ತಾರೀಕು ಅನ್ನೋದು ಕ್ಲಿಯರ್ ಆಗುತ್ತೆ ಯಾವ ಸಮಸ್ಯೆ ಇಲ್ಲದೆ ಕ್ಲಿಯರ್ ಆಗುತ್ತೆ ಅಣ್ಣ ಈ ಜಿಂದಾಲ್ ದೊಂದು ಇವರು ಇಡಿ ಏಷ್ಯಾಕ್ಕೆ ನಂಬರ್ 1 ಫ್ಯಾಕ್ಟರಿ ಇವತ್ತು ಇವರು ಇರತಕ್ಕಂತ ಸುತ್ತಮುತ್ತ ಭಾಗದಾಗ ಬಹಳ ಜನ ಲಂಗ್ಸ್ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳಿಂದ ಸತ್ತೋಗ್ತಿದ್ದಾರೆ ಇವರು ಯಾವ ನೋಡ್ರಿ ಈ ಹಳ್ಳಿಗಳು ಪಕ್ಕದಲ್ಲಿ ಇರೋಂತ ನೀವು ನೋಡ್ರಿ ರಸ್ತೆಗಳು ನೋಡ್ರಿ ಇವಾಗ ಎಲ್ಲ ಸರ್ಕಾರ ಬಂದಾಗ ಜಿಂದಾಲ್ಗೆ ಅವರಿಗೆ ಹೇಳ್ ಆಗ್ಬಿಡ್ತಾರೆ ಯಾರು ಅವರ ಮೇಲೆ ಪ್ರೆಜರೈಸ್ ಮಾಡಲ್ಲ ಅವರದು ಇರತಕ್ಕಂತ ಏನು ಹಣದಿಂದ ಟಿಎಸ್ಪಿ ಇದಿರುತ್ತೆ ಅದರಲ್ಲಿ ಏನು ಯಾವ ಬದಲಾವಣೆಗಳೇ ಆಗ್ತಾ ಇಲ್ಲ ಈಗ ಸಿಎಸ್ಆರ್ ಫಂಡ್ಗಳು ಇವತ್ತು 20,000 ಕೋಟಿನೋ 25,000 ಕೋಟಿನೋ ಇತ್ತು ಅದ ಯಾವ ರೀತಿ ಬಳಕೆ ಕೆಎಂಆರ್ಸಿ ಇಲ್ಲಿ ಪ್ರಶ್ನೆ ಕೆಎಂಆರ್ಸಿ ನಮ್ಮ ಮೈನಿಂಗ್ ದುಡ್ಡು ಏನಿತ್ತು ಇವತ್ತು ಡೆವಲಪ್ಮೆಂಟ್ ಗೆ ಅಂತ ಆ ದುಡ್ಡು ಇರತಕ್ಕಂತದ್ದು ಏನು ಡ್ಯಾಮೇಜ್ ಆಗಿದೆ ಇವತ್ತು ನಮ್ಮ ಪ್ರಕೃತಿ ಮೇಲೆ ಅದನ್ನ ಸರಿಪಡಿಸಬೇಕು ಅಂತ ಆ ದುಡ್ಡನ್ನ ಉಪಯೋಗ ಮಾಡಬೇಕು ಆ ದುಡ್ಡನ್ನ ಮತ್ತೆ ನ್ಯಾಯಕ್ಕೆ ಬಳಕೆ ಮಾಡ್ಕೊಂಡವರೆ ಇಲ್ಲಿ ನನ್ನ ಪ್ರಶ್ನೆ ಇಲ್ಲಿಯವರಿಗೆ ಆಗಿರೋದು ಬೇರೆ ಸ್ವತಂತ್ರವಾದ ಸರ್ಕಾರ ನನ್ನ ಕೈಗೆ ಬಂದ್ರೆ ಇದಕ್ಕೆಲ್ಲ ಅಂತಿಮಿತಿಷ್ಟೇ ಆಗ್ತೀವಿ ಇದಿಷ್ಟೇ ಅಲ್ಲ ಬಳ್ಳಾರಿ ಜಿಲ್ಲೆ ಒಂದನ್ನ ಲೆಕ್ಕ ಹಾಕಬೇಡಿ ಬಿದರ್ಗೆ ಹೋಗಿ ರಾಯಚೂರಿಗೆ ಹೋಗಿ ನಾನು ಇವತ್ತು ನನ್ನ ಗಂಟ್ಲು ಹಾಳಾಗಿರೋದು ಧೂಳು ಕುಡದೆ ಹಾಳಾಗಿರೋದು ನಾನು ಹಲವಾರು ಕಡೆ ಹೇಳಿದೆ ಬಹುಶಃ ನೀವು ಧೂಳು ಕುಡಿದು ನಿಮಗೆ ಅಡ್ಜಸ್ಟ್ ಆಗೋಗಿರ್ಬೋದು ನಿಮ್ಮನ್ನು ಬೆಂಗಳೂರು ಕರ್ಕೊಂಬಂದ್ರೆ ನೀವು ಅಲ್ಲಿ ಇರೋಕ್ಕಾಗಲ್ಲ ಅಂತ ಕಾಣಿಸ್ತದೆ ಈ ಧೂಳು ಕುಡಿದು ಅಂತ ಹೇಳ್ತಿದ್ದೆ ನಾನು ನಿನ್ನೆ ಮಾತಾಡಬೇಕಾದ್ರೆ ಮೊನ್ನೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಇವತ್ತು ಸಹ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ ಆಗಿದೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ